ನನಗೆ ಶಾಸಕ ಮುನಿರತ್ನರಿಂದ ಜೀವ ಭಯ ಇದೆ. ಮುನಿರತ್ನ ಕುರಿತ ಇನ್ನೂ ಎರಡು ಆಡಿಯೋ ಇದೆ. ಗುತ್ತಿಗೆದಾರ ಚಲುವರಾಜು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಗುತ್ತಿಗೆದಾರ ಚಲುವರಾಜು ಹೇಳಿದಂತ ಮಾತಿದು, ಶಾಸಕ ಮುನಿರತ್ನರಿಂದ ನನಗೆ ಜೀವ ಭಯ ಇದೆ. ಮುನಿರತ್ನ ಕುರಿತಾದ ಇನ್ನೂ ಎರಡು ಆಡಿಯೋ ನನ್ನ ಹತ್ರ ಇದೆ. ನಾಳೆ ಎರಡು ಆಡಿಯೋ ರಿಲೀಸ್ ಮಾಡ್ತೀನಿ. ನಿನ್ನ ಹೊಡೆದಾಕ್ತೀನಿ ಅಂತ ಮುನಿರತ್ನ ಕೇಳಿದ್ದಾನೆ. ನನಗೆ ರಕ್ಷಣೆ ಬೇಕೇ ಬೇಕು ಅಂತ ಚಲುವರಾಜು ಹೇಳಿಕೆ ಕೊಟ್ಟಿದ್ದಾನೆ. ಕಡೆ ಓಡಾಡ್ತೀನಿ. ಈಗ ಶಾಸಕರು ಮುನಿರತ್ನರು ನನಗೆ 100 ಹೊಡೆದಾಕ್ತೀನಿ ಅಂತ ಹೇಳಿದರೆ, ಯಾಕೆಂದ್ರೆ ನನಗೆ ಭಯ ಇದೆ, ಜೀವ ಭಯ ಇದೆ. ನನಗೆ ರಕ್ಷಣೆ ಬೇಕೇ ಬೇಕು, ಪೊಲೀಸ್ ಪ್ರೊಟೆಕ್ಷನ್ ಬೇಕೇ ಬೇಕು ನನಗೆ. ಇನ್ನೆರಡಿದೆ. ಇವಾಗ ಇನ್ವೆಸ್ಟಿಗೇಷನ್ ಇರೋ ದಿವಸ ನಾನು ಕೊಡಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದು CD ಕೊಡ್ತೀನಿ. ಇನ್ನೂ ಎರಡಿದೆ. ಈಗ 30%ದು ಒಂದು ಇದಿದೆ. ಆಮೇಲೆ ಆ ವಸಂತ್ ಕುಮಾರು ಕರ್ಕೊಂಡೋದ್ರಲ್ಲ, ವಸಂತ್ ಕುಮಾರು ಇದು ಆಡಿಯೋ ಇದು ಹನುಮಂತರಾಯಪ್ಪರದು ಅದೆಲ್ಲ ದಿಟ್ಟನೆ, ಅವ್ರು ಮಾತಾಡಿರೋ ದಿಟ್ಟೇನೆ. ನಾನು MLA ಹೊಗಳದೆ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ಕೆ ಹೇಳ್ಬಿಡ್ತಾರೆ. ಹೌದಪ್ಪ ನೀನೊಂದು ಒಳ್ಳೆಯವನು ಅಂತಾನೆ ನಾನು ಹೇಳಬೇಕು. ಅದು ನಂದೇ ವಾಯ್ಸು, ನಾನು ಅವ್ರ ಥರ ಸುಳ್ಳು ಪೊಳ್ಳು ಹೇಳಲ್ಲ, ನಂದೇ ವಾಯ್ಸು. ಅದು ಅವರು ಏನಕ್ಕೆ ಅವರು ಗಲಾಟಿನ ಸೃಷ್ಟಿ ಮಾಡಿಸ್ಬಿಟ್ಟು ಆ ವಿಚಾರನ ವೇಲು ನಾಯಕರು BBMP ಕಾರ್ಪೊರೇಟರ್ ಇದ್ರೆ ಅವ್ರ ಮೇಲೆ ಹಾಕಿ, ಹನುಮಂತರಾಯಪ್ಪನ ಮೇಲೆ ಹಾಕಿ ಡೈವರ್ಟ್ ಮಾಡೋಕ್ಕೆ ಈ ಕೆಲಸನ ಕುತಂತ್ರ ಮಾಡಿದ್ರು. ಆಮೇಲೆ ಮಾರನೇ ಬೆಳಿಗ್ಗೆ ನಾನು ಕರ್ಕೊಂಡೋಗ್ಬಿಟ್ಟು ನಿನಗೆ ನ್ಯಾಯ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ರು. ನೀನು ದುಡ್ಡು ಕೊಟ್ಟರೆ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ. ಅಂದರೆ ನಾನು ಈ ಕಡೆಯೂ ಇರಬಾರ್ದು, ಈ ಕಡೆಯೂ ಇರಬಾರ್ದು. ಈ ಇದಕ್ಕೆ ನಾನು ಅಲ್ಲೇ ಉತ್ತರ ಕೊಟ್ಟೆ, ದಯವಿಟ್ಟು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.